ಭಾಳ ದುಃಖದ ವಿಚಾರ. ಅವ್ರಿಗೆ ಇನ್ನೂ ಆ ದುಃಖ ಭರಿಸುವಂಥ ಶಕ್ತಿ ಭಗವಂತ ಕೊಡಬೇಕು. ಯಾರದೇ ಆದರೂ ಇದು ಏನು ಈ ವಿಚಾರದಲ್ಲಿ ಏನು ಹೇಳೋಕ್ಕಾಗ್ತೈತಿ? ಆದರೆ ಈ ನನ್ನ ವಿಚಾರದೊಳಗೆ ಈ ಭೂಮಿ ಮೇಲೆ ಯಾರು ಒಬ್ಬ ಮನುಷ್ಯ ಒಬ್ಬರನ್ನ ಯಾರನ್ನಾರು ಕೊಲೆ ಮಾಡ್ತಾನೆ ಅಂದರೆ ಅವನಿಗೆ ಮಾನವೀಯತೆ ಮನುಷ್ಯತ್ವ ಇರೋಂಗಿಲ್ಲ ಅಂತ ಒಂದು ಕೃತ್ಯ ನಡೆದೋಗೈತಿ. ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಆಗಬೇಕು ಅಂತ ಅವ್ರ ತಂದೆ ತಾಯಿನೂ ಹೇಳ್ತಾರೆ ಅಂದ್ರೆ ಅವ ಎಷ್ಟು ನೀಚ ಇರ್ಬೋದು, ಯಾವುದೇ ಇದ್ರವ್ರಿರಲಿ ಅಷ್ಟು ಈ ಥರ ಆಗಿರೋದು ನಿಜವಾಗ್ಲೂ ದುಃಖಕರ ಸಂಗತಿ. ಅವರು ಅವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಅಷ್ಟೇ ಹೇಳೋಕೆ ಇಚ್ಛೆಪಡ್ತೀನಿ. ಅದೇ ಮಾನವೀಯತೆ ಇಲ್ದವರು ಮತ್ತು ಇಂಥದ್ದೆಲ್ಲ ಮಾಡ್ತಾರೆ. ಈಗ ಗದಗೊಳಗೆ ಮಾಡ್ಯಾರ, ಅದು ಸೇಮ್ ಡೇನ ಆಗೈತಿ. ಅಲ್ಲಾಗಕತ್ತಾವೆ ಇಲ್ಲಾಗಕತ್ತೇವು, ಏನು ಆಗಕತ್ತೈತಿ ಸಮಾಜದಾಗ ಅಂದ್ರೆ ಮಾನವೀಯತೆ ಇಲ್ದಂಥವ್ರು ಇಂಥವ್ರೆಲ್ಲ ಮಾಡೋವಂಥ ಕೃತ್ಯಗಳು, ಅಂಥ ಪಾಪಿಗಳಿಗೆ ಶಿಕ್ಷೆ ಆಗಬೇಕು. ಮಾನವೀಯತೆ ಮತ್ತು ಮನುಷ್ಯತ್ವ ಇಲ್ಲದಂಥ ಇಂಥ ಸನ್ನಿವೇಶಗಳನ್ನ ಯಾರು ಎಲ್ಲಿಗೆ ಬಳಸ್ಕೊಂಡ್ರೆ ಏನೇ ಏನು ಮಾಡೋದಿತ್ತು ಅದನ್ನು ತೊಗೊಂಡು? ಅಲ್ಲ ಏನು ಮಾಡೋದೈತೆ ಹೇಳ್ರಿ, ಯಾರಿಗೆ ಮಾನವೀಯತೆ ಐತೋ ಇಲ್ಲೋ ಇಂಥ ಸಂದರ್ಭದಾಗಿ ನಾವೆಲ್ಲ ಅದನ್ನು ಹೆಂಗೆ ವಿಚಾರ ಮಾಡೋಕ್ಕಾಕಿತ್ತು? ಆ ವಿಚಾರ ಒಳಗೆ ನನಗಂತೂ ಗೊತ್ತಿಲ್ಲ, ಯಾರು ಬಳಸಾಕತ್ತಾರ ಬಳಸಾಕತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಇಂಥ ದುಃಖದಾಗ ಯಾರಾದರೂ ಯಾರು ದುಃಖದಾಗಿರ್ತಾರೋ ಅವ್ರ ಜೊತೆ ನಿಲ್ಲುವಂಥದ್ದು ಸಮಾಜ ಆಗಲಿ ಎಲ್ಲ ಬಂಧುಗಳಾಗಲಿ ಜೊತೆಗೆ ಎಲ್ಲ ಜನ ಯಾರು ದುಃಖದಾಗಿರ್ತಾರೋ ಅಂಥವ್ರ ಜೊತೆಗೆ ನಿಲ್ಬೇಕಾಗ್ತೈತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.